ಪತ್ರಿಕಾಗೋಷ್ಠಿ ಕರೆದಿದ್ದ ಉದ್ದೇಶ ಇವತ್ತು ನಾನು ಒಬ್ಬ ಕ್ಷೇತ್ರದಲ್ಲಿ ಆಕಾಂಕ್ಷಿಯಾಗಿದ್ದೇನೆ ಕಾಂಗ್ರೆಸ್ ಪಕ್ಷದಿಂದ. ಕಳೆದು ಸಾಕಷ್ಟು ಸುಮಾರು ವರ್ಷಗಳಿಂದ ನಾನು ಕ್ಷೇತ್ರದಲ್ಲಿ ಅಡ್ಡಾಡ್ತಾ ಇದ್ದೇನೆ, ನೋಡ್ತಾ ಇದ್ದೀನಿ. ಯಾವುದೇ ರೀತಿಯಿಂದ ಕ್ಷೇತ್ರ ಅಭಿವೃದ್ಧಿಗೊಂಡಿಲ್ಲ. ಈಗ ನನ್ನ ಉದ್ದೇಶ ಜನಸಂಪರ್ಕ, ಜನರ ಜೊತೆ ಸ್ಪಂದನೆ ಮಾಡಿ ಜನಸಂಪರ್ಕ ಪಾದಯಾತ್ರೆ ಅನ್ನುವಂಥ ಒಂದು ಅಭಿಯಾನದೊಂದಿಗೆ ನಾನು ಎಲ್ಲ ವಾರ್ಡ್ಗಳು ಹಳ್ಳಿಗಳನ್ನ ಪಾದಯಾತ್ರೆ ಮಾಡ್ತಾಯಿದ್ದೀನಿ. ಅಂದರೆ ಜನರ ಕುಂದುಕೊರತೆಗಳನ್ನ ಏನಿದೆ, ಎಂತಿದೆ, ನಾವು ಮುಂದೆ ಯಾವ ರೀತಿಯಿಂದ ನಮ್ಮ ಪಕ್ಷದಲ್ಲಿ ಮುಖಂಡರಿಗೆ ಏನು ಜನರಿಗೆ ಜರೂರತ್ತಿದೆ ಅಥವಾ ಅವ್ರಿಗೆ ಯಾವುದು ಬೇಡಿಕೆ ಇದೆ, ಏನು ಆಗಿಲ್ಲ ಅನ್ನುವಂಥದ್ದು ತಿಳಿಸುವುದು ಉದ್ದೇಶ ಇದೆ ಮತ್ತು ನಾವು ಅರ್ಥ ಮಾಡಿಕೊಳ್ಳುವ ಉದ್ದೇಶ ಇದೆ. ಅದರ ಒಟ್ಟಿಗೆ ನಮ್ಮದು ಕಾಂಗ್ರೆಸ್ ಪಕ್ಷವನ್ನು ಈಗ ಪ್ರಣಾಳಿಕೆ ಬಿಡುಗಡೆ ಮಾಡಿದ್ದಾರೆ. ಅನ್ನಭಾಗ್ಯ ಆಗಲಿ, ಇಲೆಕ್ಟ್ರಿಸಿಟಿ ಯೂನಿಟ್ಸ್ ಫ್ರೀ ಯೂನಿಟ್ ಆಗಲಿ, ಮತ್ತು 2,000 ಪ್ರತಿ ಮಹಿಳೆ ಮನೆಯ ಒಡತಿಗೆ, ಅವನ್ನೆಲ್ಲ ಪ್ರಚಾರನೂ ಮಾಡಿದಂಗಾಯಿತು, ಜನರ ಜೊತೆ ಮಾತಾಡ್ದಂಗಾಯಿತು ಅಂತ ಒಂದು ಉದ್ದೇಶ ಇಟ್ಕೊಂಡು ನಾನು ಈ ಪ್ರೆಸ್ ಮೀಟನ್ನು ಕರೆದು ತಮ್ಮ ಮುಂದೆ ಹೇಳ್ಕೊಳ್ತಾ ಇದ್ದೀನಿ. ಈ ಭಾರತೀಯ ಜನತಾ ಪಾರ್ಟಿಯ ಭದ್ರಕೋಟೆ ಅಂತ ಹೇಳ್ತಾ ಇದ್ದಾರೆ ಕೆಲವು ಜನ. ಅಂಥದ್ರಲ್ಲಿ ನೀವು ಕಾಂಗ್ರೆಸ್ಸಿಂದ ಈ ಬಾರಿ ಇಲ್ಲಿ ಗೆಲ್ಲಕ್ಕೆ ಸಾಧ್ಯತೆ? ನಾನು ಈಗಾಗಲೇ ಅಡ್ಡಾಡ್ತಾ ಇದ್ದೀನಿ ಎಲ್ಲ ಕಡೆ. ಆದರೆ ನನ್ನ ಕಂಡು ಬಂದಿದ್ದ ಪ್ರಕಾರ ಈ ಬಾರಿ ಹುಬ್ಬಳ್ಳಿ ಧಾರವಾಡ 74 ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ಅತ್ಯಂತ ಹೆಚ್ಚು ಮತಗಳಿಂದ ಸೋಲು ಅನುಭವಿಸುವಂತೂ ಖಾತ್ರಿಯಾಗಿದೆ. ಯಾಕಂದರೆ ಜನ ಭಾಳಷ್ಟು ನೊಂದ್ಕೊಂಡಿದ್ದಾರೆ ಇವರ ದುರಾಡಳಿತದಿಂದ. ಈಗಿನ ಇಲ್ಲಿ ಇರುವಂಥ ಶಾಸಕರಿಗೆ ಕಿವಿ ಇಲ್ಲ, ಬಾಯಿ ಇಲ್ಲ, ಕೂಡಿದ್ದಾರೆ. ಜನರು ಏನು ಯಾವುದೇ ತೀರ್ಮಾನ ಯಾವ ಕಡೆಯೂ ಯಾವ ಕ್ಷೇತ್ರದಲ್ಲೂ ಲಕ್ಷ್ಯ ಇಲ್ಲ ಅವ್ರಿಗೆ. ಕೃಷಿ ಆಗಲಿ, ವಿದ್ಯಾರ್ಥಿಗಳ ದಿಸೆಯಲ್ಲಿ ಆಗಲಿ, ರಸ್ತೆಗಳಿಲ್ಲ ಸರಿಯಾಗಿ, ಗಟ್ರಗಳಿಲ್ಲ, ಒಂದು ವೈದ್ಯಕೀಯ ಸೌಲಭ್ಯಗಳಿಲ್ಲ. ಇದನ್ನು ನಾವು ನೋಡ್ತಾ ಹೋದರೆ ಜನ ಬೇಸತ್ತು ಹೋಗಿದ್ದಾರೆ. ಈಗ ನಾವು ನೀರಿನ ಸಮಸ್ಯೆಗಳನ್ನ ನೋಡಿದ್ವಿ, L&T ಅವ್ರಿಗೆ ಕೊಟ್ಟರು ಯಾವುದೇ ರೀತಿಯಿಂದ ಸಡನ್ನಾಗಿ ಎಲ್ಲೋ AC ರೂಮ್ನಲ್ಲಿ ಕುತ್ಕೊಂಡ್ಬಿಟ್ಟು L&T ಅವ್ರಿಗೆ ಕೊಟ್ಬಿಟ್ರೆ ಆಗೋಗುತ್ತೆ. ಅದು ಅದನ್ನು ಸರಿಯಾಗಿ ಅಭ್ಯಾಸ ಮಾಡಲಾರ್ದು ಕೊಟ್ಟು ಎಷ್ಟೋ ಸಾವಿರಾರು ಜನ ಲಕ್ಷ, ಇವತ್ತು 2.5 ಲಕ್ಷ ಜನಸಂಖ್ಯೆ ನಮ್ಮ ಕ್ಷೇತ್ರದಲ್ಲಿ. ಯಾವ ಭಾಗಕ್ಕೆ ಇವರು ಯಾವ ದಿಕ್ಕಿನಲ್ಲಿ ಕೆಲಸ ಮಾಡಿದಾರೆ ಅಂತ ಅರ್ಥ ಆಗ್ತಾ ಇಲ್ಲ ಶಾಸಕರು. ಇವತ್ತು ನಾವು ಕೊಳಚೆ ಪ್ರದೇಶಕ್ಕೆ ಹೋಗಲಿ, ಅಲ್ಲಿಯೂ ಏನೂ ಸರಿಯಾಗಿ ಅವರಿಗೆ ಸ್ಪಂದನೆಗೊಳಿಸಿಲ್ಲ. ಇವತ್ತು ನೀವು ನೆಹರು ನಗರ, ನಮ್ಮದು ತಾರಿಯಾಳೆ ಹತ್ರ ವಾಜಪೇಯಿ ನಗರ ಹೋದ್ರೆ ಅಲ್ಲಿ ಗುರುತಾಗತ್ತೆ, ಗಟ್ರನಿಂದ ನೀರು ಜನರ ಮನೆಯಲ್ಲಿ ಬರ್ತಾ ಇದೆ, ಕೇಳೋರು ದಿಕ್ಕಿಲ್ಲ ಅವ್ರಿಗೆ. ಇದನ್ನು ಇವ್ರದ್ದು ಶಾಸಕರದ ನಡೆ ಈ ಥರ. BJP ಸರ್ಕಾರ, ನೀವು ಎಲ್ಲ ರಾಜ್ಯದಲ್ಲೂ ಹಿನ್ನಡೆ ಆಗಿದೆ. ನಾನು ರಾಜ್ಯದ ಮಟ್ಟದ ವಿಷಯದಲ್ಲಿ ನಾನು ಮಾತಾಡೋಕೆ ಹೋಗಲ್ಲ, ಯಾಕಂದ್ರೆ ಅಲ್ಲಿ ನಮ್ಮ ನಾಯಕರಿದ್ದಾರೆ, ಮಾತಾಡ್ತಾರೆ. ಆದರೆ ಇವತ್ತು ನಾನು ಕ್ಷೇತ್ರದ ಉದ್ದಗಲಕ್ಕೂ ಅಡ್ಡಾಡಿದ್ದೀನಿ, ಸ್ಪಂದನೆ ಸ್ಪಂದಿಸೀನಿ, ಜನರ ಜೊತೆ ಅವ್ರ ನೋವು ನಲಿಗಳನ್ನು ನೋಡಿದ್ದೀನಿ. ಇವತ್ತು ಅವರು ಅರ್ಜಿ ಕೊಟ್ಟಿದ್ದು, ಎಷ್ಟೋ ಜನ ಅರ್ಜಿ ಕೊಟ್ಟಿದ್ದಾರೆ, ನಮ್ಗೆ ಹಿಂಗೆ ತೊಂದರೆ ಆಗಿದೆ, ಹಂಗೆ ತೊಂದರೆ ಆಗಿದೆ ಅಂತ ಶಾಸಕರು ಕೊಟ್ಟಿದ್ದಾರೆ, ಮೇಯರ್ ಅವರು ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಯಾವುದೇ ರೀತಿಯಿಂದ ಒಳ್ಳೆ ಪ್ರತಿ ಉತ್ತರನೂ ಇಲ್ಲ, ಅದ್ರ ಬಗ್ಗೆ ಹೇಳಿಕೆನೂ ಇಲ್ಲ. ನಾವು ನೋಡಿದ್ವಿ, ಈಗ ಜಲಮಂಡಳಿಯ ನೌಕರದಾರ ನೋಡಿದ್ವಿ ನಾವು, ಅವರು ಉಪವಾಸ ಕುಂತು ಪಾದಯಾತ್ರೆ ಮಾಡಿದ್ವಿ ಅವ್ರ ಜೊತೆ, ನಾವು ಪಕ್ಷದವ್ರು ಪಾದಯಾತ್ರೆ ಮಾಡಿದ್ವಿ. ಆದರೆ ಅವ್ರಿಗೆ ಬಂದು ಒಬ್ಬರು ಮಾತಾಡ್ಸೋರ್ದಿಕ್ಕೆಲ್ಲ ಶಾಸಕರಂತೂ ಇಲ್ಲೇ ಇಲ್ಲ. ಯಾವ ನೋವುಗಳಿಗೂ ಸ್ಪಂದನೆ ಮಾಡುವಂಥ ಅಭ್ಯಾಸನೇ ಶಾಸಕರು ಇಟ್ಕೊಂಡಿಲ್ಲ. ಒಬ್ಬ ಶಾಸಕನಾದವನು, ಒಬ್ಬ ಜನಪ್ರತಿನಿ ಆದವನು ಮೊಟ್ಟ ಮೊದಲ ಕೆಲಸ ಕಡೇ ಜನರು ಕಡೇ ಏನಪ್ಪ ಒಬ್ಬ ವ್ಯಕ್ತಿ ಇದ್ದಾನೆ ಅಲ್ಲಿಂದ ಹಿಡ್ಕೊಂಡು ಮೇಲಿನವರೆಗೂ ಅವ್ರಿಗೆ ಲಕ್ಷ್ಯ ಇರಬೇಕು. ಎಲ್ಲಿರ್ತಾರೆ ಅವ್ರು, ಎಲ್ಲೋ ಮನೆ, ಎಲ್ಲೋ ಕ್ಷೇತ್ರ, ಒಬ್ಬರು ಕ್ಷೇತ್ರದಲ್ಲಿರುವ ಜನರಿಗೆ ಎಲ್ಲೂ ಸ್ಪಂದನೆ ಕಾಣ್ತಾ ಇಲ್ಲ ಅಂತ ಜನನೇ ಹೇಳ್ತಾ ಇದ್ದಾರೆ, ನಾ ಎಲ್ಲ ಮತದಾರರು ಹೇಳ್ತಾ ಇದ್ದಾರೆ. ಇದನ್ನೆಲ್ಲ ನೋಡಿದರೆ ಸತ್ಯವಾಗಿ ಈ ಸತ್ಯ ಹೀನವಾಯಾಗಿ ಸೋಲೋದಂತೂ ಧಾರವಾಡ 74ರಲ್ಲಿ BJP ಹೀನವಾಗಿ ಸೋಲು ಅನುಭವಿಸುತ್ತೆ ಅನ್ನೋದು ನಮಗೆ ಅತ್ಯಂತ ಸಿದ್ಧವಾಗಿದೆ ಅಂತ ನಾ ಇವತ್ತು ಹೇಳ್ತೇನೆ. ಸರ್, ಈಗೇನು ಶಾಸಕರಿದ್ದವರು ಕೆಲವೊಂದು ಹಕ್ಕುಪತ್ರಗಳನ್ನು ಅಧಿಕಾರಿಗಳ ಜೊತೆ ಮನೆಯಲ್ಲೇ ಕೊಡ್ತಾ ಇದ್ದಾರೆ ಅಂತ ಆರೋಪ ಇದೆ, ಅದ್ರ ಬಗ್ಗೆ ಏನು? ಅದ್ರ ಬಗ್ಗೆ ನಾವು ಮೊನ್ನೆ DC ಆಫೀಸ್ ಕಂಪೌಂಡ್ ಎದುರಿಗೆ ಸ್ಟ್ರೈಕ್ ಮಾಡಿದ್ವಿ. ಈ ಥರ ಮನೆಗೆ ಕರೆದು ನೀವು ಹಕ್ಕುಪತ್ರ ಕೊಟ್ಟು ಆಮಿಷೆ ಒಳಪಡಿಸ್ತಾ ಇದ್ದೀರಿ, ಇದು ಇದನ್ನು DC ಅವ್ರ ಜಿಲ್ಲಾಧಿಕಾರಿಗೆ ಗಮನಕ್ಕೆ ತಂದಿದ್ದೀವಿ ನಾವು, ಅದು ನಿಲ್ಲಬೇಕು ಅಂತ ಹೇಳಿದ್ದೀವಿ. ಈ ಥರ ಅವರು ಏನೇನೋ ಒಂದು ರೋಡ್, ಒಂದು ಎಲ್ಲೋ 15 ಕಿಲೋಮೀಟ್ರ್ ಯಾವುದೋ ಕಾಂಕ್ರೀಟ್ ರೋಡ್ ಮಾಡಿಬಿಟ್ಟು ಅದಕ್ಕೆಲ್ಲ ಕಡೆ ಬೋರ್ಡ್ ಹಾಕೋದು ಅಂದ್ಬಿಟ್ರೆ ಮತ್ತೊಂದು ಏನೂ ಮಾಡಿಲ್ಲ ಅವರು.
ಆ ಒಳಗೆ ಹೋದ್ರೆ ಒಂದು 100 ಸಾಕಷ್ಟು 100 ಕಿಲೋಮೀಟರ್ ಗಟ್ಟಲೆ ಒಳಗಡೆ ಹೋಗಿ ಎಡಕ್ಕೆ ನೋಡ್ರಿ ಬೆಲ್ಲದವ್ರೆ, ಎಡಕ್ಕೆ ಹೋಳ್ರಿ ಬಲ್ಕ್ ಹೋಳ್ರಿ ಮೇನ್ ರೋಡ್ ಬಿಟ್ಟು ಒಳಗಡೆ ಹೋಗ್ರಿ. ತಾವು ಶಾಸಕರಾದ್ಮೇಲೆ ಎಂದಾದರೂ ಕ್ಷೇತ್ರದಲ್ಲಿ ವಾರ್ಡ್ಗೆ ವಿಸಿಟ್ ಮಾಡಿದ್ರ, ಕ್ಷೇತ್ರದ ಏನಾದ್ರು ನೋವು ನಲಿಗಳನ್ನು ಕೇಳಿದ್ರ, ಇಲ್ಲಿ ನಾವು ಧಾರವಾಡದಷ್ಟು ಹೆಚ್ಚು ಪ್ರಾರಂಭ ಆದರೆ ನೀವು ಬಿಡಿ ಆ ಕಡೆ ಹುಬ್ಬಳ್ಳಿ, ಅಲ್ಲಂತೂ ಏನೂ ರಾಮಲಿಂಗೇಶ್ವರ ನಗರ ಆಗಲಿ, ನಮ್ಮ ತಾರಿಯಾಳ ಆಗಲಿ, ಗೋಕುಲ ಆಗಲಿ, ಅಲ್ಲಿ ವಾಜಪೇಯಿ ನಗರ ಆಗಲಿ, ಅವೆಲ್ಲ ಬಿಡು, ಇಲ್ಲಿ ನಾವು ಗಾಂಧಿನಗರ ಸ್ಟಾರ್ಟ್ ಮಾಡೋದು, ಗಾಂಧಿನಗರ ಬಲಕ್ಕೆ ಕೊಳ್ರಿ, ಎಡಕ್ಕೆ ಕೊಳ್ರಿ, ಎಲ್ಲೂ ಕರೆಕ್ಟಾಗಿ ರಸ್ತೆಗಳಿಲ್ಲ. ಮುಂದೆ ಬಂದರೆ ಜನ್ನತ್ ನಗರದಲ್ಲಿ ಸಾಕಷ್ಟು ಸಮಸ್ಯೆಗಳಿವೆ. ನಾನು ಅಲ್ಲಿ ಅಲ್ಲಿ ಅಡ್ಡಾಡಿ ಬಂದಿದ್ದೀನಿ. ಅವ್ರ ಜನರಿಗೆ ಅಲ್ಲೂ ಅವ್ರಿಗೆ ಯಾವುದೇ ರೀತಿಯಿಂದ ಕಾಗದ ಪತ್ರಗಳಿಲ್ಲ, ಮನೆಗೆ ಒಂದು ಯಾವುದೋ ಒಂದು ಕೊಟ್ಟಿ ಕಾಗದ ಕೊಟ್ಟು ಕೂಡಿಸಿದ್ದಾರೆ. ಇಲ್ಲಿ ಲಕ್ಷ್ಮೀ ಸಂಗನ ಕೆರೆಗೆ ಹೋಗ್ರಿ, ಯಾವ ಸಮಾಜದ ಜನರಿಗೆ, ಯಾವ ಬಡವ್ರಿಗಾಗಲಿ, ಯಾರೇ ಯಾರಿಗೆ ಆದರೂ ಟ್ಯಾಕ್ಸ್ ತುಂಬೋರಿಗಾಗಲಿ, ಎಲ್ಲೂ ಯಾರಿಗೂ ಏನೂ ಸೌಲಭ್ಯಗಳಿಲ್ಲ. ಮತದಾರಿಗೆ ನಾನು ಹೇಳಿ ಇಚ್ಛಿಸೋದೇನೆಂದರೆ, ನನ್ನ ಧಾರವಾಡ ಮತದಾರರು ಭಾಳಷ್ಟು ಸೂಕ್ಷ್ಮ ಮತದಾರರು ನನಗೆ ಗೊತ್ತಿದೆ. ಯಾಕಂದರೆ ಅವರು ಹೊರಗಡೆ ಬಂದು ಜಗಳಾಡಿ ಕೇಳುವಂಥ ದೃಷ್ಟಿ ಉಳ್ಳವರೇ ಅಲ್ಲ, ಅಥವಾ ಆ ಥರ ಅವ್ರ ಮನಸ್ಥಿತಿನೂ ಅಲ್ಲ. ಆದರೆ ಅವ್ರಿಗೆ ಒಂದೇ ಕೇಳ್ಕೊತೀನಿ, ಇವತ್ತಾದರೂ ಇವತ್ತು ಸಂವಿಧಾನ ನಿಮಗೆ ಮತ್ತೊಮ್ಮೆ ಚುನಾವಣೆ ಬರ್ತಾ ಇದೆ, ಚುನಾವಣೆಯಲ್ಲಿ ಯಾರನ್ನ ಯಾರಿಗೆ ಮತ ಹಾಕಬೇಕು ಅನ್ನುವಂಥದ್ದು ಮತ್ತೆ ನಿಮಗೆ ಅಧಿಕಾರ ಸಿಗ್ತಾ ಇದೆ. ನೀವು ಕಳೆದ 6 ಪಿರಿಯಡ್ಗಳಿಂದ ನೀವು ನೋಡ್ತಾ ಇದ್ದೀರಿ ಏನು ಅಭಿವೃದ್ಧಿಗೊಂಡಿದೆ ಅನ್ನೋದು ಧಾರವಾಡ. ಈಗ ಹೋಗಿ ಪಕ್ಕಕ್ಕೆ ಕೊಪ್ಪಳ ಜಿಲ್ಲೆ ತಗೊಳ್ಳಿ, ಎಂಥ ಹಿಂದುಳಿದ ಜಿಲ್ಲೆಗಳು ಸಹಿತ ಇವತ್ತು ನೀವು ಅಲ್ಲಿ ಹೋಗ್ಬಿಟ್ರೆ ನಮಗೆ ವಿಚಿತ್ರ ಅನಿಸುತ್ತೆ. ಅಲ್ಲಿ ಅಷ್ಟು ಬದಲಾವಣೆ ಇದೆ. ಇಲ್ಲಿ ಯಾವ ಬದಲಾವಣೆಗಳಲ್ಲ, ಅದೇ ರೋಡ್ಗಳು, ಅದೇ ನಮ್ಮದು ಇದೆ. ಅದಕ್ಕೆ ನೀವು ಮತ ಹಾಕ್ಬೇಕಾದ್ರೆ ಭಾಳಷ್ಟು ವಿಚಾರ ಮಾಡಿ, ಏನು ಯೋಗ್ಯ ಕ್ಯಾಂಡಿಡೇಟ್ ಅದಾನೋ ಅಥವಾ ಇಲ್ಲೋ, ನಾವು ಯಾವ ರೀತಿ ಹಾಕಿದ್ವಿ, ಏನು ವಿಚಾರ ಇಟ್ಕೊಂಡು ಹಾಕಿದ್ವಿ, ಅವರಿಂದ ನಾವು ಏನು ಪಡಿಬೇಕಾಗಿತ್ತು, ನಿಮ್ಮ ಹತ್ರ ಬಂದು ಏನು ಭರವಸೆ ಕೊಡ್ತಾರ ಎಲೆಕ್ಷನ್ ಟೈಮ್ನಲ್ಲಿ, ಅದನ್ನೇನಾದ್ರು ನಡೆಸ್ಕೊಟ್ರ, ಅದನ್ನೆಲ್ಲ ವಿಚಾರ ಮಾಡಿ ನೀವು ಮತ ಚಲಾಯಿಸ್ರಿ. ಆದರೆ ನಾವು ಯಾವಾಗಿದ್ದರೂ ನಮ್ಮ ಕಾಂಗ್ರೆಸ್ ಪಕ್ಷ ಜನರ ಬೆಂಬಲದಿಂದ ಬೆಂಬಲ ಕೊಟ್ಟಾಗೆಲ್ಲ ಅವರಿಗೆ ಶಕ್ತಿ ಕೊಟ್ಟಿದೆ, ಸಾಕಷ್ಟು ಅಭಿವೃದ್ಧಿಗೊಳಿಸಿದೆ. ಅದಕ್ಕೆ ನೆಕ್ಸ್ಟು ಅಕಸ್ಮಾತ್ ಈ ಬರುವಂಥ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ನಾನೇ ಬರಲಿ ಯಾರೇ ಬರಲಿ, ಕಾಂಗ್ರೆಸ್ಸನ್ನು ನೀವು ಗೆಲ್ಲಿಸಿ ತರಬೇಕು ಅಂತ ನಾನು ನಿಮ್ಮಲ್ಲಿ ಕಳಕಳಿ ವಿನಂತಿ ಮಾಡ್ತೇನೆ. ಜನರ ಹತ್ರ ಯಾವಾಗ ಹೊಂಟಿತ್ತು ಸರ್? ನಾನು ಈಗ ಜಿಲ್ಲಾಧ್ಯಕ್ಷರು ಒಂದು ಟೈಮ್ ಕೊಡ್ತಾರೆ, ಅದನ್ನು ಕೊಟ್ಟಮೇಲೆ ಒಂದು 2 ದಿವಸದಲ್ಲಿ ನಾವು ಜನರ ಬಳಿಗೆ ಹೋಗ್ತಾ ಪಾದಯಾತ್ರೆ. ಧಾರವಾಡಕರ್ ಲಾನ್ ಫಂಕ್ಷನ್ ಹಾಲ್, ಪರ್ಫೆಕ್ಟ್ ಸೆಲೆಕ್ಷನ್ ಫಾರ್ ಅ ಲೈಫ್ ಟೈಮ್ ರಿಲೇಷನ್. ಧಾರವಾಡಕರ್ ಲಾನ್ ಹಾಲ್, ಗುಡ್ ಅಂಡ್ ಬ್ಯೂಟಿಫುಲ್ ಹಾಲ್, ಲೆಟ್ಸ್ ಸೆಲೆಬ್ರೇಟ್ ಯುವರ್ ಪಾರ್ಟೀಸ್ ಅಂಡ್ ಇವೆಂಟ್ಸ್. ಧಾರವಾಡಕರ್ ಲಾನ್ ಹಾಲ್, ಮಾಡರ್ನ್ ಐಕಾನ್ ಅಂಡ್ ಲೆಜರಸ್ ವೆನ್ಯೂ, ವೆಡ್ಡಿಂಗ್ ಇವೆಂಟ್ಸ್, ಎಂಗೇಜ್ಮೆಂಟ್ ಸೆರೆಮನಿ, ಬರ್ತ್ಡೇ ಪಾರ್ಟೀಸ್, ಸ್ಕೂಲ್ ಅಂಡ್ ಕಾಲೇಜ್ ಇವೆಂಟ್ಸ್ ಆರ್ ಅದರ್ ಇವೆಂಟ್ಸ್. ಎಂಜಾಯಬಲ್ atmosphere with high tech security, parking available, memorable most visit Dharwadkar Lawn Hall, near Patrapadja Mata, Yadwad Road, Dharwad. Contact 944-835-9741, 988-639-1733. ಗ್ರಾಹಕರೆ, ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ, ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ನೀಡಿ. ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ 20 ವರ್ಷಗಳಿಂದಲೂ ಗ್ರಾಹಕರಿಗೆ ಉತ್ತಮವಾದ ವಾಹನವನ್ನು ನೀಡುತ್ತಾ ಯಶಸ್ವಿ ಹಾದಿಯಲ್ಲಿ ಸಾಗಿದೆ. ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ. ವಿಶೇಷವೇನೆಂದರೆ ಲೋನ್ ಮೂಲಕವೂ ವಾಹನ ಖರೀದಿ ಮಾಡಬಹುದು. ಪ್ರತಿ ಭಾನುವಾರ ಮೇಳ ಇರುತ್ತದೆ. ನಿಮಗೆ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾದರೆ ಮತ್ತು ಎಕ್ಸ್ಚೇಂಜ್ ಮಾಡಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ಕೊಡಿ. ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ DSP ಸರ್ಕಲ್, BSL ಆಫೀಸ್ ನಿಯರ್ KC ಪಾರ್ಕ್, ಧಾರವಾಡ. ಮೊಬೈಲ್ ಸಂಖ್ಯೆ 7348821313, 9008442788. ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು.